ಗಳದ್ಗ ಗ್ರಾಮವು 2017-18 ಸಾಲಿನ ಸಂಪೂರ್ಣ ವಿಮಾ ಗ್ರಾಮವಾದ ಕಾರಣ ಗ್ರಾಮದ ವಿಕಾಸಕ್ಕಾಗಿ ಭಾರತೀಯ ಜೀವ ವಿಮಾ ನಿಗಮದ ವತಿಯಿಂದ 1 ಲಕ್ಷ ರೂಪಾಯಿ ಚೆಕ್ ಅನ್ನು ಗ್ರಾಮದ ಅಧ್ಯಕ್ಷರಾದ ಶ್ರೀಕಾಂತ್ ಬನ್ನೆ ಇವರಿಗೆ ನೀಡಲಾಯಿತು. ಫೆಬ್ರವರಿ 6, 2019 ಗಳದ್ಗ ಗ್ರಾಮಕ್ಕೆ ಭಾರತೀಯ ಜೀವ ವಿಮಾ ನಿಗಮದಿಂದ 2017-18 ಸಾಲಿನ ಸಂಪೂರ್ಣ ವಿಮಾ ಗ್ರಾಮವಾದ ಕಾರಣ ಗಳದ್ಗ ಗ್ರಾಮದ ವಿಕಾಸಕ್ಕಾಗಿ ಭಾರತೀಯ ಜೀವ ವಿಮಾ ನಿಗಮದ ವತಿಯಿಂದ 1 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಗ್ರಾಮದ ಅಧ್ಯಕ್ಷರಾದ ಶ್ರೀಕಾಂತ್ ಬನ್ನಿ ಇವರಿಗೆ ಕೊಡಲಾಯಿತು. ಗಳದ್ಗ ಗ್ರಾಮವು ಸತತ 3ನೇ ಬಾರಿ ಸಂಪೂರ್ಣ ವಿಮಾ ಗ್ರಾಮವಾಗಿ ಪ್ರತಿ ವರ್ಷ ತಲಾ 1 ಲಕ್ಷ ರೂಪಾಯಿಗಳನ್ನು ಪಡೆಯುತ್ತಿದ್ದು ಗಳದ್ಗ ಗ್ರಾಮಕ್ಕೆ ಬಹಳಷ್ಟು ಇದರ ಉಪಯೋಗವಾಗಿದೆ ಎಂದು ಬನ್ನಿಯವರು ಹೇಳಿದರು. ಈ ವರ್ಷದ ಹಣದಿಂದ ಎಲ್ಇಡಿ ಸ್ಟ್ರೀಟ್ ಲ್ಯಾಂಪ್ಗಳನ್ನು ಅಳವಡಿಸಲಾಗುವುದು ಎಂದು ಹೇಳಿದರು. ಭಾರತೀಯ ಜೀವ ವಿಮಾ ನಿಗಮ ನಮ್ಮ ಗಳದ್ಗ ಗ್ರಾಮಕ್ಕೆ ಸತತವಾಗಿ 3 ವರ್ಷದ ಹೋದ ವರ್ಷ ಹಿಂದಿನ ವರ್ಷ ಮತ್ತು ಈ ವರ್ಷನೂ ಸಹ ಗ್ರಾಮದ ಅಭಿವೃದ್ಧಿಗಾಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತಾ ಇದೆ. ಅದನ್ನು ಪ್ರತಿ ವರ್ಷ ಕೊಡ್ತೇವೆ. ಹೋದ ವರ್ಷ ನಾವು ಕೊಟ್ಟದ್ದು ಕನ್ನಡ ಶತಮಾನೋತ್ಸವ ವೇದಿಕೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯವರು, ಅದಕ್ಕಿಂತ ಪೂರ್ವದಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಪಂಚಾಯತಿಯವರು ಗೇಟ್ ಎಲ್ಲ ಮಾಡಿಕೊಂಡು ಅದನ್ನ ವಿನಿಯೋಗಿಸಿದ್ದಾರೆ. ಈ ಒಂದು ನಾವು 17-18 ಸಾಲಿನಲ್ಲಿ ಇರುವ ಗಳದ್ಗ ಒಂದು ಸಂಪೂರ್ಣ ವಿಮಾ ಗ್ರಾಮ ಆಗಿ ಅದಕ್ಕೆ 1 ಲಕ್ಷ ರೂಪಾಯಿ ಚೆಕ್ ಬಂದಾಗ ನಮ್ಮ ಹಿರಿಯ ಶಾಖಾಧಿಕಾರಿಗಳು ಗಳದ್ಗ ಗ್ರಾಮದಲ್ಲಿ ಸಂಪೂರ್ಣ ವಿಮಾ ಗ್ರಾಮ ಆಗಿದೆ, 1 ಲಕ್ಷ ರೂಪಾಯಿ ನಿಮ್ಗೆ ಅನುದಾನ ಸಿಗತ್ತೆ, ನಿಮ್ಮ ಪಂಚಾಯತಿಯ ಚೇರ್ಮನ್ಗೆ ಮತ್ತು ಪಿಡಿಒಗೆ ಹೇಳಿ ಅದನ್ನ ಜನರ ಸಲುವಾಗಿ ಜನರ ಅಭಿವೃದ್ಧಿ ಸಲುವಾಗಿ ಅದು ವಿನಿಯೋಗ ಆಗಲಿ ಅನ್ನುವಂತ ಮಾತನ್ನ ಹೇಳಿದ್ರೆ ಬಹಳ ಖುಷಿ ಅನಿಸ್ತು ನಮಗೆ. ಅದನ್ನ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು, ಗಳದ್ಗದ ಎಲ್ಲ ಪ್ರತಿನಿಧಿಗಳು ಕ್ರಮ ತಗೊಳ್ಬೇಕಾಗ್ತದೆ. ಅದಕ್ಕೊಂದು ಟಾರ್ಗೆಟ್ ಇರ್ತದೆ, ಅದನ್ನ ನಾವು ಎಲ್ಲ ಪ್ರತಿನಿಧಿಗಳು ಕೊಡ್ಕೊಂಡು ಅದನ್ನ ಟಾರ್ಗೆಟ್ ರೀಚ್ ಮಾಡಿದಾಗ ನಮ್ಮ ಗಳದ್ಗ ಸಂಪೂರ್ಣ ವಿಮಾ ಗ್ರಾಮ ಆಗಿದೆ. ಅದಕ್ಕೆ 1 ಲಕ್ಷ ರೂಪಾಯಿ ಬಂದಿದೆ. ಆ ಕಾರ್ಯಕ್ರಮ ಇದೇ ಕಾರ್ಯಕ್ರಮದಲ್ಲಿ ನಾವು ಕೊರೋನಾ ತಿಳ್ಕೊಂಡು ಮೊನ್ನೆ ಬಂದಾಗ ಸರ್ ಹೇಳಿ ನಾನು ಇವತ್ತು ನಮ್ಮ ಕಾರ್ಯಕ್ರಮ ನಡೀತಾ ಇದೆ, ದಯಮಾಡಿ ತಾವು ಬರಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಚೇರ್ಮನ್ ರಿಕ್ವೆಸ್ಟ್ ಮಾಡ್ಕೋತೀವಿ, ತಾವು ಬರಬೇಕಂತ ತಿಳ್ಕೊಂಡು ಬಹಳ ಖುಷಿಯಿಂದ ಒಪ್ಕೊಂಡು ಅವರು ಚಿಕ್ಕೋಡಿಯಿಂದ ಈಗ ತಾನೇ ಆಗಮಿಸಿದ್ದಾರೆ. ನಂತರ ಮುಖ್ಯ ಶಾಖಾ ಪ್ರಬಂಧಕರಾದ ವಿಜಯ್ ಕುಮಾರ್ ವಡ್ಕಿಯವರು ಗ್ರಾಮದ ಜನತೆಗೆ ಅಭಿನಂದನೆ ಹೇಳಿ ಮುಂಬರುವ ವರ್ಷಗಳಲ್ಲಿ ಇದರ ಉಪಯೋಗಗಳನ್ನು ಪಡೆಯಬೇಕೆಂದು ಹೇಳಿದರು. ಇದಕ್ಕಾಗಿ ಗ್ರಾಮದ ಪ್ರತಿನಿಧಿಗಳಾದ ಎಸ್ಇ ಪಾಟೀಲ್, ಮನೋಜ್ ಜೋಶಿ, ಶಿವಗೌಡ ಪಾಟೀಲ್, ಬಾಳು ಪಿಸುತ್ರಿ, ಸುಭಾಷ್ ಪಾಟೀಲ್, ಪ್ರಶಾಂತ್ ಬುರ್ಗೆ ಗ್ರಾಮದ ಜನತೆಯ ಸೇವೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ ಎಂದು ಹೇಳಿದರು. ನಾವು ಇಲ್ಲಿ ನಮ್ಮ ಒಂದು ಭಾರತೀಯ ಜೀವ ನಿಗಮ ಎಲ್ಐಸಿಯಿಂದ ಇವತ್ತು ಈ 1 ಲಕ್ಷ ರೂಪಾಯಿ ಅನುದಾನವನ್ನ ಕೊಡೋದಕ್ಕೆ ಇದಕ್ಕಿಂತ ಅತ್ಯಂತ ಸೂಕ್ತವಾದ ಸಮಯ ಸಿಗಲಿಕ್ಕಿಲ್ಲ ಅಂದ್ಕೊಂಡು ಇದನ್ನು ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ತಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಮಾ ಗ್ರಾಮ ಅಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮ ಭಾರತೀಯ ಜೀವ ನಿಗಮದಲ್ಲಿ ಸುಮಾರು ವರ್ಷಗಳಿಂದ ಇದೆ. ಆದ್ರೆ ಕಳೆದ 5-6 ವರ್ಷಗಳಿಂದ ಇದು ಹೆಚ್ಚಿನ ಒಂದು ಚಾಲ್ತಿಯಲ್ಲಿ ಬರ್ತಾ ಇದೆ. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ಒಂದು ಈ ಗಳದ್ಗ ಅಂತಕ್ಕಂಥ ಗ್ರಾಮ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ಗ್ರಾಮ ಇರಬಹುದು, ಅಲ್ಲಿನ ಒಂದು ಜನರು ವಿಮೆ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇರೋದ್ರಿಂದ ಇಂಥ ಒಂದು ಕಾರ್ಯಕ್ರಮ ಮಾಡಿಕೊಳ್ಳಿ ನಮ್ಗೆ ಅನುಕೂಲ ಆಗ್ತಾ ಇದೆ. ನಮ್ಮ ಪಾಲಿಸಿದಾರರು ತಮ್ಮ ಒಂದು ಪಾಲಿಸಿಯನ್ನು ಮಾಡಿದಾಗ ಕೇವಲ ತಮ್ಮ ಒಂದು ಲಾಭವನ್ನು ನೋಡದೆ ನನ್ನ ಒಂದು ಗ್ರಾಮಕ್ಕೂ ಕೂಡ ಇದರಿಂದ ಲಾಭ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಗಳದ್ಗ ಗ್ರಾಮದಲ್ಲಿ 100 ಪಾಲಿಸಿಯನ್ನು ಮಾಡಿ 1 ಲಕ್ಷ ರೂಪಾಯಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತ ಒಂದು ಅನುದಾನಕ್ಕೆ ಪಾತ್ರರಾಗಿದ್ದ ತಮಗೆಲ್ಲರಿಗೂ ನಮ್ಮ ಭಾರತೀಯ ಜೀವ ವಿಮಾ ನಿಗಮ ಚಿಕ್ಕೋಡಿ ಶಾಖೆಯ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ಈ ಒಂದು 1 ಲಕ್ಷ ರೂಪಾಯಿ ಅನುದಾನ ಕಳೆದ 3 ವರ್ಷ ಸತತವಾಗಿ ಕೊಡ್ತಾ ಇದ್ದೆ ನಾವು ಈ ಒಂದು ಗ್ರಾಮಕ್ಕೆ. ಈ ವರ್ಷ ಈ ಒಂದು ಗ್ರಾಮದಲ್ಲಿ ಹಲವಾರು ಒಂದು ಸೋಲಾರ್ ಲೈಟ್ಗಳನ್ನ ಎಲ್ಲ ಒಂದು ಬೀದಿಗಳಲ್ಲಿ ಅಳವಡಿಸಿ ಇದರ ಒಂದು ಸದುಪಯೋಗವನ್ನ ಈ ಗ್ರಾಮಸ್ಥರು ಪಡ್ಕೊಳ್ತಾ ಇದ್ದೀರಿ. ಒಂದು ಅತ್ಯಂತ ಸಂತೋಷದಾಯಕವಾದ ವಿಷಯ. ಒಂದು 2 ಮಾತಿನಲ್ಲಿ ನೀವು ಕಟ್ಟಿರ್ತಕ್ಕಂಥ ಹಣ ಯಾವ ರೀತಿ ವಿನಿಯೋಗ ಆಗ್ತಾ ಇದೆ ಅನ್ನೋದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಎಲ್ಎಸ್ ಆಫ್ ಇಂಡಿಯಾದಲ್ಲಿ ನೀವೇನು ಇವತ್ತು ಪ್ರಿಯ ರೂಪದಲ್ಲಿ ಹಣವನ್ನು ಕಟ್ತಾ ಇರ್ತೀರಿ, ಆ ಹಣ ಮರಳಿ ನಿಮ್ಮ ಒಂದು ಕಲ್ಯಾಣಕ್ಕಾಗಿ ಉಪಯೋಗ ಆಗ್ತಾ ಇದೆ. 1956ರಲ್ಲಿ ಭಾರತೀಯ ಜೀವ ವಿಮಾ ನಿಗಮ ರಾಷ್ಟ್ರೀಕರಣಗೊಂಡಾಗ ಅವತ್ತಿನ ಒಂದು ಮೂಲ ಧ್ಯೇಯ ಏನಾಗಿತ್ತು ಅಂದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಇನ್ಶೂರೆನ್ಸ್ ಸಿಗಬೇಕು ಮತ್ತು ಆ ಪ್ರಜೆ ಏನು ಹಣವನ್ನು ಕೊಟ್ಟಿರ್ತಾನೆ ಆ ಹಣ ಮರಳಿ ಜನರ ಕಲ್ಯಾಣಕ್ಕಾಗಿ ಉಪಯೋಗ ಆಗಬೇಕು. ಪೀಪಲ್ಸ್ ಮನಿ ಫಾರ್ ಪೀಪಲ್ಸ್ ವೆಲ್ಫೇರ್ ಅಂತ ನಾವು ಹೇಳ್ತೀವಿ.
ಜನರ ಹಣ ಜನರ ಕಲ್ಯಾಣಕ್ಕಾಗಿ ಉಪಯೋಗ ಆಗಬೇಕು ಅನ್ನತಕ್ಕಂಥ ಒಂದು ವಿಶಿಷ್ಟ ಯೋಜನೆಯಿಂದ ಈ ಒಂದು ಭಾರತೀಯ ಜೀವನ ನಿಗಮ ರಾಷ್ಟ್ರೀಕರಣಗೊಂಡಿತ್ತು 1956ರಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ 62 ವರ್ಷ ಸತತವಾಗಿ ಭಾರತದ ಒಂದು ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತಿದೆ ಅವತ್ತು ನಮ್ಮ ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಹಣ ಹೂಡಿಕೆ ಮಾಡಿದ ತಾವೆಲ್ಲರೂ ಈ ಒಂದು ಹಣವನ್ನು ನಾವು ಮರಳಿ ನಮಗೆ ಒಂದು ನೀರಾವರಿ ಯೋಜನೆ ಇರಬಹುದು ಅಥವಾ ಒಂದು ವಿದ್ಯುತ್ ಶಕ್ತಿ ಸರಬರಾಜು ಇರಬಹುದು ಅಥವಾ ನಮ್ಮ ಹೈವೇ ಕನ್ಸ್ಟ್ರಕ್ಷನ್ ಇರಬಹುದು ಅಥವಾ ಯಾವುದೇ ಒಂದು ಸೋಲಾರ್ ಸಿಸ್ಟಮ್ ಇಂದ ಇವತ್ತು ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಲೈಟ್ ಪಡಿತಾ ಇದೀವಿ ಆ ಒಂದು ಯೋಜನೆ ಇರಬಹುದು. ನಮ್ಮ ಭಾರತ ಸರ್ಕಾರದ ಪಂಚವಾರ್ಷಿಕ ಯೋಜನೆ ಅಂತಿರ್ತದೆ, ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ಯೋಜನೆ ಹಾಕ್ತದೆ ಭಾರತ ಸರ್ಕಾರ. ಆ ಒಂದು ಯೋಜನೆಗೆ ಕೋಟಿಗಟ್ಟಲೆ ಹಣವನ್ನು ವಿನಿಯೋಗಿಸ್ತಾ ಇದೆ. ಅಂತ ಒಂದು ಯೋಜನೆಗೆ ನಮ್ಮ ಭಾರತೀಯ ಜೀವನ ನಿಗಮ ತನ್ನ 30% ಹಣವನ್ನು ಕೊಡ್ತಾ ಇದೆ. ಆ ರೀತಿ ಇವತ್ತು ನೀವು ಕೊಟ್ಟಿರತಕ್ಕಂಥ ಹಣ ಮರಳಿ ನಿಮ್ಮ ಒಂದು ಕಲ್ಯಾಣಕ್ಕಾಗಿ ವಾಪಸ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿಗಳಾದ ಆರ್ವಿ ಭಟ್ ಇವರು ಉಪಸ್ಥಿತರಿದ್ದರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಊರಿನ ಪ್ರಮುಖರಾದ ಶಿವಾನಂದ ಗಿಂಡೆ, ಬಿಎಸ್ ಪಾಟೀಲ್, ಅಶೋಕ್ ಬುರ್ಗೆ, ಅಮಿತ್ ಪಾಟೀಲ್, ಗುಂಡು ಪಾಟೀಲ್, ಮಂಜುನಾಥ್ ಹಿರುವೆ, ರಾಜು ವಡ್ಡರ್ ಮತ್ತಿತರರು ಉಪಸ್ಥಿತರಿದ್ದರು.